ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡ್ತಾ ಇರುತ್ತದೆ, ಏನು ಹೇಳ್ತೀರಿ? ಸಂತೋಷಕ್ಕಿಂತ ಜಾಸ್ತಿ ನೋವಾಗತ್ತೆ ಮನಸ್ಸಿಗೆ. ಬದುಕಿದ್ದಾಗ ಸಿಗದೇ ಇರುವಂಥ ಪ್ರಶಸ್ತಿ ತೀರ್ಕೊಂಡ ಮೇಲೆ ಸಿಗತ್ತಲ್ಲ, ಎಷ್ಟು ಬೇಜಾರಾಗುತ್ತೆ ಮನಸ್ಸಿಗೆ. ಆದರೆ ಅವರು ಮಾಡಿರುವಂಥ ಉತ್ತಮವಾದ ಕೆಲಸಗಳು ಏನಿತ್ತೋ ಅದನ್ನೆಲ್ಲ ಗುರುತಿಸಿ ಎಲ್ಲದಕ್ಕಿಂತ ಅವ್ರ ಬಗ್ಗೆ ಒಂದೊಂದು ಹಂತದಲ್ಲಿ ಅವರು ಮಾಡಿರುವಂಥ ಸಾಧನೆಗಳು. ಈ ಮೊನ್ನೆ ಚಿತ್ರ ಬಿಡುಗಡೆ ಆಯಿತು, ಗಂಧದ ಗುಡಿ. ಆತನಲ್ಲಿ ಇದ್ದಿರುವಂಥ ಒಂದು ಆಸಕ್ತಿ ನಮಗೆ ಆಶ್ಚರ್ಯ. ನಾವು ಕಾಡು ಪ್ರಾಣಿಗಳ ಜೊತೆ ಇಲ್ಲಿ ಸೋಲ್ದೇವನಲ್ಲಿ ಕಾಡಲ್ಲಿ ನಾವು ಓಡಾಡ್ತಾ ಇದ್ವಿ. ಪುನೀತ್ ಅವ್ರಿಗೆ ಆಸೆ ಹೇಗೆ ಬಂತು ಅನ್ನುವಂಥದ್ದು ದೊಡ್ಡ ಆಶ್ಚರ್ಯ ಆಯಿತು ನಿಜವಾಗ್ಲೂ. ಇಲ್ಲೋ ಒಂದು ಕಡೆ ಕಾಡು ಕಡೆ ಅಪ್ಪನ ಮನಸ್ಸು ಸೆಳೆದು ಬಿಡ್ತಾ, ಸಾಕು ಅನ್ನಿಸ್ಬಿಡ್ತಾ, ಏನಿದು ಸಾಕು ಅನ್ನಿಸ್ಬಿಡ್ತಾ, ಆ ಮಟ್ಟಕ್ಕೆ ಹೋಯ್ತಾ ಮನಸ್ಸು ಅವ್ರದ್ದು ಅನ್ನುವಂಥದ್ದು. ಪ್ರಕೃತಿ ಜೊತೆ, ನೀರಿನ ಜೊತೆ, ಗಿಡ ಮರಗಳ ಜೊತೆ, ಹೆಚ್ಚು ಕಡಿಮೆ ನಾವುಗಳು ಎಲ್ಲ ಸಾಕು ಅಂತಂತ ಹೇಳ್ಬಿಟ್ಟು 12-13 ವರ್ಷ ಬಿಟ್ಬಿಟ್ಟು ಇದನ್ನೆಲ್ಲ ಬಿಟ್ಟು ಅಲ್ಲಿ ಕೂತಿದ್ವಿ ನಮ್ಮ ತೋಟದಲ್ಲಿ ತಾಯಿಯವ್ರ ಜೊತೆಯಲ್ಲಿ. ಪುನೀತ್ ಅವ್ರಿಗೆ ಈ ಮಟ್ಟದ ಒಂದು ಇದು ಅಂದರೆ ನನಗೆ ಆಶ್ಚರ್ಯ ಆಗ್ತಾಯಿದೆ ನೆನೆಸ್ಕೊಂಡ್ರೆ. ನಮ್ಮ ಕರ್ನಾಟಕದಲ್ಲಿ ಇಷ್ಟು ಕಾಡುಗಳಿದೆ, ತಮ್ಮ ಊರಿನ ಪಕ್ಕದಲ್ಲಿ ಇಷ್ಟು ಎತ್ತರದ ಬೆಟ್ಟ ಇದೆಯಾ ಅಂತಂತ ಹೇಳ್ಬಿಟ್ಟು ಒಂದು ಮಾತಲ್ಲಿ ಹೇಳ್ತಾರೆ ಅವರು. ಅವ್ರಿಗೆ ಗೊತ್ತಿಲ್ಲದಿರುವಂಥದ್ದನ್ನು ಅವ್ರು ಕಂಡು ಹಿಡಿಲೇಬೇಕು ಅಂತ ಹೋಗಿ ಮಾಡಿರುವಂಥ ಒಂದು ಸಾಧನೆ. ಚಿಕ್ಕ ಮಗುವಿಂದ ಕೂಡ ಈಗ ನನ್ನ ತಾಯಿಯವ್ರು ಹೇಳ್ತಾ ಇದ್ರು, ಲೀಲಾವತಿಯವ್ರೆ ತುಂಬ ಒಳ್ಳೆಯವ್ರಿ, ಸಂತೋಷ ಬರೋದ್ಕಿನ್ನ ಅಳು ಬರುತ್ತೆ, ಕಷ್ಟ ಆಗತ್ತೆ ಮನಸ್ಸು, ಪುನೀತಿಲ್ಲ ಅಂತ ನೋವಾಗತ್ತೆ. ಹಿಂದೆ ಅವ್ರ ತಂದೆಗೂ ಒಂದು ಕರ್ನಾಟಕ ರತ್ನ ಸಿಕ್ಕಿತ್ತು. ಈ ವ್ಯಕ್ತಿ ಬೇರೆ ರೀ, ಅಷ್ಟೇ, ನನಗೇನು ಹೇಳೋಕೆ ಇಷ್ಟ ಆಗಲ್ಲ. ಪುನೀತ್ ಬೇರೆ, ಚಿಕ್ಕ ವಯಸ್ಸು, ಯಪ್ಪ ಬೇಡಪ್ಪ, ಹಾರ್ಟ್ ಅಟ್ಯಾಕ್ ಬರಬಾರ್ದಪ್ಪ, ಇಲ್ಲ ದೇವ್ರು ಇದ್ದಾನೆ ಅಂತ ದೇವ್ರೇ ಮೋಸ ಮಾಡ್ಬಿಟ್ಟ, ಬೇಜಾರಾಗತ್ತೆ ಮನ್ಸಿಗೆ. ಸರ್ಕಾರ ತೀರ್ಮಾನ ಹೇಗಿದೆ? ಅತಿ ಉತ್ತಮವಾದ ತೀರ್ಮಾನ, ಇದಕ್ಕಿನ್ನ ಉತ್ತಮವಾದ ಯಾವ್ದಾದ್ರಿದ್ರು ಕೂಡ ಖಂಡಿತ ಕೊಡ್ಲೇಬೇಕಾಗುತ್ತೆ. ಪುನೀತ್ ಅವ್ರಿಗೆ ಚಿಕ್ಕ ವಯಸ್ಸಿನಲ್ಲಿ ಅಯ್ಯಪ್ಪ ತನ್ನ ಮನಸ್ಸಿನಲ್ಲಿ ಇದ್ದಿದ್ದು ಏನೇನಿತ್ತೋ, ಇನ್ನೂ ಏನೇನಿತ್ತೋ, ಇನ್ನೂ ಎಷ್ಟು ಆಸೆ ಆಕಾಂಕ್ಷೆಗಳಿತ್ತು, ಒಬ್ಬನೇ ಸ್ವತಃ ನಿಂತ್ಕೊಂಡು ತಾನು ಮಾಡಬೇಕು ಅನ್ನುವಂಥದ್ದು ತನಗೆ ಬಂದು ತಾನೇ ತನಗೆ ಕನ್ನಡಿಯಾಗಿ, ತಾನೇ ತನಗೆ ಯಜಮಾನನಾಗಿ, ತಾನೇ ತನ್ನ ಕೆಲಸದವನಾಗಿ ಎಲ್ಲನೂ ಮಾಡಿದ್ದಾರೆ ಅಯ್ಯಪ್ಪ. ಅದರಿಂದ ಏನು ಕೊಟ್ಟರು ಸಾಲದು ಆತನಿಗೆ, ಮತ್ತು ನಾ ಒಂದು ಸಾಧನೆಗೆ ಏನು ಕೊಟ್ಟರು ಸಾಲದು, ಎಲ್ಲನೂ ವಿಸ್ಮಯಕಾರಿಯಾಗಿನೇ ಬರುತ್ತೆ. ಅವರು ಹುಟ್ಟಿದ 4 ತಿಂಗಳು 5 ತಿಂಗಳಿಂದ ಪಾತ್ರ ಮಾಡ್ಕೊಂಡು ಬಂದಿರೋದು, ಮತ್ತೆ ಮತ್ತೆ ಈಗ ಅವ್ರ ಚಿತ್ರಗಳನ್ನ ಹಾಕಿ ನಾವು ನೋಡ್ತಾ ಇರುವಾಗ ಆತ ಲವ್ ಲವ್ಕೆ ಚಿಕ್ಕ ವಯಸ್ಸಿಂದ ಇದ್ಬಿಟ್ಟು ಆಮೇಲೆ ಆ ಕಣ್ಣಿನ ದೃಷ್ಟಿ ನೋಡ್ತಾ ಇರೋ ನಗುನೂ ಇದೆ, ಒಂದು ದೂರದೃಷ್ಟಿ ಇದೆ ಆ್ಯಪ್ನಲ್ಲಿ. ಆ ದೂರದೃಷ್ಟಿ ಬರೋದು ಭಾರಿ ಕಮ್ಮಿ ಜನಗಳಿಗೆ ಮಾತ್ರ, ಯಾಕಂದರೆ ಬರೀ ಸಿನಿಮಾ ಮಾತ್ರ ಅಲ್ಲ, ಜನಸೇವೆ ಜೊತೆಯಲ್ಲಿ ಧನಸೇವೆ, ಪ್ರಾಣಿಗಳು, ಪಕ್ಷಿಗಳು, ಅಯ್ಯೋ ಅನಾಥಾಶ್ರಮಗಳು, ಶಕ್ತಿಧಾಮ, ಇವೆಲ್ಲ ಅವರು ಮಾಡಿರೋದು ನೆನೆಸ್ಕೊಂಬಿಟ್ರೆ ನಮ್ಗೆ ತುಂಬ ಆಶ್ಚರ್ಯ ಆಗುತ್ತೆ ಜೀವನದಲ್ಲಿ, ಆಶ್ಚರ್ಯ ಆಗುತ್ತೆ. ಮತ್ತೆ ಅವ್ರು ಇಲ್ಲಿ ಏನು ಬಿಟ್ಬಿಟ್ಟು ಹೋಗಿದ್ದಾರೆ ನೋಡ್ರಿ, ಪ್ರಶಸ್ತಿ ಯಾರಿಗೂ ಸಿಗಬೇಕಾಗಿಲ್ಲ, ಆದರೆ ಯಾವ ಗುರಿನೂ ಇಟ್ಕೊಳ್ತೀರಾ, ಯಾವ್ದು ನನಗಿದು ಬರುತ್ತೆ ಬಿಡುತ್ತೆ ಅನ್ನೋದು ಎಲ್ಲನೂ ಇಟ್ಕೊಳ್ತೀವಿ, ಎಲ್ಲವನ್ನೂ ಮರೆತು ತನ್ನ ಪಾಡಿಗೆ ಸೇವೆಯಲ್ಲಿ ತಲ್ಲೀನರಾಗೋಗ್ಬಿಟ್ರು ನೋಡ್ರಿ. ಪ್ರತಿ ಮನುಷ್ಯನಿಗೂ ಯಾರೇ ಇರಲಿ ಅವರು ಅವರನ್ನು ನೋಡಿ ಈಗ ಕಲಿಬೇಕು.